ತಾಯಿ ಋಣ ತೀರಿಸೋದು ಹೆಂಗೆ? ತಾಯಿಗೆ ಕುಡಿಯೋಕೆ ಕೊಡ್ತಾನೆ, ತಾಯಿ ಕುಡಿಯೋವಾಗಿ ನಟನೆ ಮಾಡಿ ಎಲ್ಲವನ್ನ ಹಾಸಿಗೆ ಮೇಲೆ ಚೆಲ್ಲು ಬಿಡ್ತಾರೆ. ಎಲ್ಲ ಎಷ್ಟು ಬೇಸರ ಆಗ್ತದೆ ಅಂತಂದ್ರೆ, ನೀನೇನ್ ನೀರ್ ತಂದು ನನಗೆ ಮಲಕಕ್ಕೆ ಬಿಡಲ್ಲ, ನೀರ್ ತಂದು ಕೊಡು ಸಾಯಿ ಅಂತ ಅನ್ಬಿಡ್ತಾರೆ. ನನ್ನ ಮಾತು ಯಾವ ಋಣವನ್ನ ಯಾರ ಬೇಕಾದ್ರೂ ತೀರಿಸ್ಬೋದಂತೆ, ಆದ್ರೆ ತಾಯಿ ಋಣ ಇದೆಯಲ್ಲ ಅದೊಂದನ್ನು ಮಾತ್ರ ಯಾರೋ ತೀರ್ಸಕ್ಕಾಗೋದಿಲ್ಲ ಅಂತೆ ಜೀವನದೊಳಗೆ. ಯಾಕೆಂದ್ರೆ ಅಷ್ಟು ತಾಯಿ ತ್ಯಾಗವನ್ನು ಮಾಡಿರ್ತಾಳೆ, ಸೇವೆಯನ್ನು ಮಾಡಿರ್ತಾಳೆ, ಅದನ್ನು ಯಾರು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ನೀವೆಲ್ಲ ಒಂದು ಸಣ್ಣ ಬೀರ್ಬಲ್ಲನ ಕತೆ ಇದು. ಬೀರ್ಬಲ್ಲು ತನ್ನ ತಾಯಿ ಋಣ ತೀರಿಸಬೇಕು ಅಂತ ಅವನಿಗೆ ತುಂಬ ಆಸೆ ಆಯ್ತಂತೆ. ತಾಯಿ ಋಣ ತೀರಿಸೋದು ಹೆಂಗೆ? ಒಂದು ದೊಡ್ಡ ಚೀಲದ ತುಂಬ ಚಿನ್ನದ ನಾಣ್ಯ ತಂದನಂತೆ. ಚಿನ್ನದ ನಾಣ್ಯ ತಂದು ತಾಯಿ ಮುಂದೆ ಇಟ್ಟು ತಾಯಿಗೆ ಹೇಳ್ತಾನಂತೆ, ಅಮ್ಮ ನಿನ್ನ ಋಣ ತೀರಿಸಬೇಕು ಅಂತ ಇದ್ದೀನಿ, ಅದಕ್ಕಾಗಿ ಇಷ್ಟೊಂದು ಒಂದು ಚೀಲದ ತುಂಬ ಚಿನ್ನದ ನಾಣ್ಯ ತಂದಿದ್ದೀನಿ, ಇದನ್ನು ನೀನು ಹೇಗೆ ಬೇಕಾದ್ರೂ ಖರ್ಚು ಮಾಡ್ಕೊಳಮ್ಮ, ನಿನ್ನ ಋಣ ತೀರಿಸಿದಾಗ ಆಗುತ್ತೆ ಅಂತ ತಾಯಿಗೆ ಬೀರ್ಬಲ್ ಹೇಳ್ತಾನೆ. ತಾಯಿ ಬಹಳ ಮೇಧಾವಿ ಬುದ್ಧಿವಂತೆ. ಆ ತಾಯಿ ಹೇಳ್ತಾನೆ, ಬೀರ್ಬಲ್ ನೀನು ಏನು ಮಾಡಬೇಡಪ್ಪ, ಅದಿಲ್ಲೇ ನೀನೆ ಮಡಗು, ಒಂದೇ ಒಂದು ಕೆಲಸ ಮಾಡಿ ಇವತ್ತು ಅಂತ ಹೇಳ್ತಾಳೆ. ಏನಿಲ್ಲ, ಇವತ್ತು ರಾತ್ರಿ ನನ್ನ ಸೇವೆ ಮಾಡು, ಇವತ್ತು ರಾತ್ರಿ ನನ್ನ ಸೇವೆ ಮಾಡು ಅಂತ ಹೇಳ್ತಾಳೆ ತಾಯಿ. ಬೀರ್ಬಲ್ ನನಗೆ ಸಂತೋಷ ಆಗುತ್ತೆ, ನಮ್ಮ